ನರೇಂದ್ರ ಮೋದಿ ಅವರು ಎರಡನೇ ಹಂತದಲ್ಲಿ ಲೋಕಸಭೆ ಚುನಾವಣೆಗೆ ಪ್ರಚಾರವನ್ನು ಮಾಡುವಂತ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಏಪ್ರಿಲ್ 14ನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಎಲ್ಲೆಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಮೈಸೂರಿನಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ತದನಂತರ ಮಂಗಳೂರಿನಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಒಂದು ಸಿಎಂ ತವರಿನಲ್ಲಿ ನಮೋ ಭರ್ಜರಿ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಏಪ್ರಿಲ್ 14ಕ್ಕೆ ಮೈಸೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೇವೇಗೌಡರು ಕೂಡ ಯಾಕಂದ್ರೆ ಈಗ ಆಲ್ರೆಡಿ ಎನ್ಡಿಎ ಮೈತ್ರಿ ಕೂಟದಲ್ಲಿದೆ ಜೆಡಿಎಸ್ ಪಕ್ಷ ಇನ್ನ ಹಳೆ ಮೈಸೂರು ಭಾಗ ಅಂತ ಬಂದಂತ ಸಂದರ್ಭದಲ್ಲಿ ಜೆಡಿಎಸ್ ಪವರ್ಫುಲ್ ಸೋ ಹೀಗಾಗಿ ದೇವೇಗೌಡರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳತಾ ಇದ್ದಾರೆ ಸಿದ್ದರಾಮಯ್ಯ ಗರ್ವಭಂಗ ಶಪಥವನ್ನ ಮಾಡಿದ್ರು ದೇವೇಗೌಡರು ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಭೆಯ ಸಂದರ್ಭದಲ್ಲಿ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರ ವಿರುದ್ಧ ಅವರ ಗರ್ವಭಂಗ ಮಾಡಬೇಕು ಅಂತ ಮಾತನಾಡಿದ್ರು ದೇವೇಗೌಡರು ಸೋ ಅದಕ್ಕೊಂದು ವೇದಿಕೆ ಸಿಕ್ಕಂತ ಆಗ್ತಾ ಇದೆ ನಾ ಮೋದಿ ಅವರ ಜೊತೆ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ದೇವೇಗೌಡರು ಮಾಜಿ ಪ್ರಧಾನಿ ಹಳೆ ಮೈಸೂರಿನ ನಾಲ್ಕು ಕ್ಷೇತ್ರವನ್ನ ಗೆಲ್ಲಕ್ಕೆ ದೋಸ್ತಿ ರಣತಂತ್ರವನ್ನ ಮಾಡ್ತಾ ಇದೆ ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ಎರಡನೇ ಹಂತದ ಪ್ರಚಾರ ರಾಜ್ಯದಲ್ಲಿ ಚುನಾವಣೆ ಘೋಷಣೆ ಆದ ಬಳಿಕ ನರೇಂದ್ರ ಮೋದಿ ಅವರದ್ದು ಒಂದು ಸಿಎಂ ತವರು ಜಿಲ್ಲೆಯಿಂದ ಶುರು ಮಾಡ್ತಾ ಇದ್ದಾರೆ ತದನಂತರ ಮಂಗಳೂರಿನಲ್ಲಿ ರೋಡ್ ಶೋ ಕೂಡ ಇರುವಂತದ್ದು ನಾವು ಮೈಸೂರನ್ನ ಸೀಮಿತ ಮಾಡಿ ನೋಡೋದಾದ್ರೆ ಮೈತ್ರಿಯ ಬಳಿಕ ಅಧಿಕೃತವಾಗಿ ಒಂದು ವೇದಿಕೆಯಲ್ಲಿ ಕಾಣಿಸಿಕೊಳ್ಳತಾ ಇದ್ದಾರೆ ಪ್ರಧಾನಮಂತ್ರಿಗಳು ಮತ್ತು ಮಾಜಿ ಪ್ರಧಾನಮಂತ್ರಿಗಳು ಇದು ಯಾವ ರೀತಿಯಾಗಿ ಕಾಂಗ್ರೆಸ್ ಗೆ ಟಕ್ಕರ್ ಕೊಟ್ಟಂತ ಆಗುತ್ತೆ ಹಾಗೆ ಮೈತ್ರಿ ಕೂಟಕ್ಕೆ ಮತಭೇಟಿಯನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಪೃಥ್ವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ 14 ರಂದು ಹಳೆ ಮೈಸೂರು ಭಾಗದಲ್ಲಿ ಅಂದ್ರೆ ಮೈಸೂರು ಕೊಡಗು ಚಾಮರಾಜನಗರ ಹಾಸನ ಮಂಡ್ಯ ಈ ಕ್ಷೇತ್ರಗಳನ್ನು ಒಳಗೊಂಡು ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡುತ್ತಿದ್ದಾರೆ ಈ ಸಮಾವೇಶ ಹಳೆ ಮೈಸೂರು ಭಾಗದಲ್ಲಿ ಅತಿ ದೊಡ್ಡ ಸಮಾವೇಶ ಅಂತ ಕರೆಯಲಾಗ್ತಿದೆ ಇವತ್ತು ಸಮಾವೇಶ ನಡೆಸತಕ್ಕಂತ ಸ್ಥಳದಲ್ಲಿ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸತಕ್ಕಂತ ಈ ಸಮಾವೇಶದ ವಿಶೇಷ ಅಂತ ಹೇಳಿದ್ರೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ಈ ಒಂದು ನಾಲ್ಕು ಕ್ಷೇತ್ರದ ಅಭ್ಯರ್ಥಿಗಳು ಕೂಡ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೂಡ ಇರುವಂತದ್ದು ವಿಶೇಷ ಇನ್ನು ಪ್ರಮುಖವಾಗಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿರತಕ್ಕಂಥ ವಿಶೇಷ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ರಣಕಾಳೆಯನ್ನು ಮೊಳಗಿಸ್ತಿರುವಂಥದ್ದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿದೆ ಮತ್ತೊಂದು ಕಡೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಮತಗಳು ಪ್ರಮುಖ ಆಗಿದ್ದರಿಂದ ಒಕ್ಕಲಿಗ ಮತಗಳೇ ನಿರ್ಣಾಯಕ ಆಗಿದ್ದರಿಂದ ಎಚ್ಡಿ ದೇವೇಗೌಡರು ಕೂಡ ಒಕ್ಕಲಿಗ ಮತ ಸೆಳೆಯುವ ಕಾರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿಯ ಜೊತೆ ವೇದಿಕೆಯನ್ನು ಹಂಚಿಕೊಳ್ತಿರುವಂಥದ್ದು ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಲಿರತಕ್ಕಂಥ ಹಾಲಿ ಮತ್ತು ಮಾಜಿ ಪ್ರಧಾನಿಗಳು ಆ ಮುಖಾಂತರ ಮೈಸೂರಿನಲ್ಲಿ ವಿಜಯದ ರಣಕಳೆಯನ್ನು ಮೊಳಗಿಸಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು ಪೃಥ್ವಿ ಓಕೆ ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಸರ್ ನಿಮಗೆ ತೋರಿಸ್ತಾ ಇದ್ವಿ ನರೇಂದ್ರ ಮೋದಿ ಅವರು ಏಪ್ರಿಲ್ 14ನೇ ತಾರೀಕು ರಾಜ್ಯಕ್ಕೆ ಬರ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಪ್ರಮುಖ ಜಿಲ್ಲೆಗಳು ಅಂತ ಕರೆಸಿಕೊಳ್ಳುವಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಕೇಂದ್ರೀಕರಿಸಿಕೊಂಡು ಪ್ರಚಾರವನ್ನು ಮಾಡಲಾಗ್ತದೆ ಈ ಸಂದರ್ಭದಲ್ಲಿ ದೇವೇಗೌಡರು ಫಾರ್ ದ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರ ಜೊತೆ ಒಂದು ಬೃಹತ್ ಸಮಾವೇಶದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮೈಸೂರು ಬಳಿಕ ಮಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇದೆ ಮೈಸೂರಿನಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ತದನಂತರ ಮಂಗಳೂರಿನಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ನರೇಂದ್ರ ಮೋದಿ ಅವರು ಮೋದಿ ಸಮಾವೇಶ ರದ್ದು ಮಾಡಲಾಗಿದೆ ಬದಲಿಗೆ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತಂತ್ರಕ್ಕೆ ತಿರುಗೇಟನ್ನು ಕೊಡಲಿಕ್ಕೋಸ್ಕರ ರೋಡ್ ಶೋವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ ಬಿಲ್ಲವ ಮತ ಸೆಳೆಯಲಿಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನು ಮಾಡಿದೆ ಬಿಲ್ಲವ ಸಮುದಾಯದ ಪದ್ಮರಾಜ್ಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಬಿಲ್ಲವ ಮತವನ್ನು ಸೆಳೆಯಲಿಕ್ಕೆ ಮೋದಿ ಅಸ್ತ್ರವನ್ನು ಬಿಜೆಪಿ ಬಳಸ್ತಾ ಇರುವಂಥದ್ದು ಬರೀ ಬೆಲ್ಲವ ಸಮುದಾಯ ಮತ ಸೆಳೆಯಲಿಕ್ಕಲ್ಲ ಮೋದಿ ಅವರ ಅಸ್ತ್ರವನ್ನ ಇಡೀ ದೇಶದಾದ್ಯಂತ ಬಳಸ್ತಾ ಇದ್ದಾರೆ ನಾಟ್ ಓನ್ಲಿ ದಕ್ಷಿಣ ಕನ್ನಡ ಬಿಕಾಸ್ ಬಿಜೆಪಿ ಅವರು ನರೇಂದ್ರ ಮೋದಿ ಅವ್ರಿಗೆ ವೋಟ್ ಹಾಕಿ ಅಂತಾನೆ ಕೇಳ್ತಾ ಇರುವಂಥದ್ದು ಇನ್ಯಾವುದೇ ಕ್ಯಾಂಡಿಡೇಟ್ ಅಲ್ಲಿ ನಗಣ್ಯದ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು ಫಾರ್ ದ ಫಸ್ಟ್ ಟೈಮ್ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ ಇಬ್ಬರು ಅಭ್ಯರ್ಥಿಗಳು ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಅವರು ಕಾಂಗ್ರೆಸ್ನಿಂದ
ಇಲ್ಲಿ ಪದ್ಮರಾಜ್ ಅವರು ಸ್ಪರ್ಧೆಯನ್ನ ಮಾಡಿರುವಂತದ್ದು ಆದರೆ ಕಾಂಗ್ರೆಸ್ ಬಿಲ್ಲವ ಸಮುದಾಯಕ್ಕೆ ಮಣಿಯನ್ನ ಹಾಕಿದೆ ಬಿಜೆಪಿ ಬಂಟ ಸಮುದಾಯಕ್ಕೆ ಮಣಿಯನ್ನ ಹಾಕಿರುವಂತದ್ದು ಬಿಲ್ಲವ ಮತಗಳು ಕೈತಪ್ಪಾರದು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನದಾಗಿ ಪ್ರಚಾರವನ್ನ ಮಾಡಿಸಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ ಇದೆಲ್ಲದರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ಆಗಿರುವಂತ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಿಶನ್ ಕರಾವಳಿ ಭಾಗದಲ್ಲಿ ಒಂದು ಸಮಾವೇಶ ಬಿಜೆಪಿ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆದರೆ ಸಮಾವೇಶವನ್ನ ಕ್ಯಾನ್ಸಲ್ ಮಾಡಿ ರೋಡ್ ಶೋವನ್ನ ಮಾಡ್ತಾ ಇರುವಂತ ಉದ್ದೇಶ ಆದರೂ ಏನು ಅಂತ ಮತ್ತು ಒಂದ ಕಡೆ ಇನ್ನೊಂದ ಕಡೆ ಬಿಲ್ಲವ ಸಮುದಾಯದವರು ಅಸಮಾಧಾನಗೊಂಡಿದ್ದಾರೆ ಈ ಬಾರಿನಾದರೂ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಬಿಜೆಪಿ ಇಂದ ಸಿಕ್ಕಿಲ್ಲ ಕಾಂಗ್ರೆಸ್ ನಿಂದ ಬಿಲ್ಲವ ಸಮುದಾಯಕ್ಕೆ ಮಣಿಯನ್ನ ಹಾಕಲಾಗಿದೆ ಬಿಜೆಪಿ ಇಂದ ಬಂಟ ಸಮುದಾಯಕ್ಕೆ ಮಣಿಯನ್ನ ಹಾಕಲಾಗಿದೆ ಯಾವ ರೀತಿಯಾದಂತ ಲೆಕ್ಕಾಚಾರಗಳು ನಡೀತಾ ಇದೆ ಅಂತ ಪೃಥ್ವಿ ಏಪ್ರಿಲ್ 14 ರ ಸಮಾವೇಶಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಚಪ್ಪರ ಮುಹೂರ್ತವನ್ನ ಕೂಡ ಮಾಡಿತು ಆದರೆ ಇದೀಗ ಬಿಜೆಪಿ ಅವರು ಹೇಳ್ತಾ ಇರುವಂತ ಪ್ರಕಾರವಾಗಿ ತಾಂತ್ರಿಕ ಕಾರಣದಿಂದಾಗಿ ಈ ಸಮಾವೇಶ ರದ್ದುಗೊಂಡಿರುವಂತದ್ದು ಅದರ ಬದಲಾಗಿ ಏಪ್ರಿಲ್ 14ನೇ ತಾರೀಕು ಸಂಜೆ 5 ಗಂಟೆ ವೇಳೆಗೆ ರೋಡ್ ಶೋ ಆರಂಭಗೊಳ್ಳುತ್ತೆ ಈ ರೋಡ್ ಶೋ ಅಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಅಡಕಾಗಿರೋದನ್ನ ನಾವು ಗಮನಿಸಬಹುದು ಯಾಕೆಂದ್ರೆ ರೋಡ್ ಶೋ ಆರಂಭಗೊಳ್ಳುವಂತ ಸ್ಥಳ ಮಂಗಳೂರಿನ ನಾರಾಯಣ ಗುರು ವೃತ್ತ ಅಲ್ಲಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೋಡ್ ಶೋ ಆರಂಭ ಮಾಡ್ತಾರೆ ಸುಮಾರು 2.5 ಕಿಲೋಮೀಟರ್ ದೂರ ಈ ರೋಡ್ ಶೋ ನಡೆಯುತ್ತೆ ಅನ್ನೋದು ಈಗಾಗಲೇ ಮ್ಯಾಪ್ ಸಿದ್ಧಪಡಿಸಲಾಗಿದೆ ಈ ಬಗ್ಗೆ ಎಲ್ಲ ವರದಿಗಳನ್ನು ಜಿಲ್ಲಾ ಬಿಜೆಪಿ ಅವರು ಕೇಂದ್ರಕ್ಕೆ ಕಳಿಸಿರುವಂತದ್ದು ಮತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ಮಂಗಳೂರು ಪೊಲೀಸ್ ಕಮಿಷನರೇಟರ್ ವ್ಯಾಪ್ತಿಯಲ್ಲಿ ವರದಿಗಳನ್ನು ಕೂಡ ತರಿಸಿಕೊಳ್ಳಲಾಗ್ತಾ ಇದೆ ರಾಜಕೀಯ ಅಂಶಗಳನ್ನು ಗಮನಿಸ್ತಾ ಹೋದರೆ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಕುದ್ರೋಳಿ ಅವರು ಬಹಳಷ್ಟು ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂಥದ್ದು ಮತ್ತು ಬಿಲ್ಲವ ಮತಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸೆಳೆಯುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಇದೇ ಬಿಜೆಪಿಗೆ ತಲೆನೋವಾಗಿ ಮಾರ್ಪಾಟಿರುವಂಥದ್ದು ಯಾಕೆಂದರೆ ಬಿಜೆಪಿ ನೆಚ್ಚಿಕೊಂಡಿರುವಂಥದ್ದು ಬಿಲ್ಲವ ಮತಗಳನ್ನೇ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಪ್ರಮುಖ ನಿರ್ಣಾಯಕ ಮತಗಳು ಅದು ಬಿಲ್ಲವ ಮತಗಳೇ ಆಗಿರುವಂಥದ್ದು ಒಂದು ವೇಳೆ ಆ ಬಿಲ್ಲವ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಬಿಲ್ಲವ ಮುಖಂಡ ಪದ್ಮರಾಜ್ ಅವರ ಪಾಲಿಗೆ ಹೋದರೆ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ಕೂಡ ಒಂದು ರಾಜಕೀಯ ಲೆಕ್ಕಾಚಾರ ಮತ್ತು ಇನ್ನೊಂದೆಡೆ ಮುಸ್ಲಿಂ ಮತಗಳು ಕೂಡ ಎಲ್ಲ ಕಾಂಗ್ರೆಸ್ ಪಾಲಾಗತ್ತೆ ಯಾಕೆಂದ್ರೆ ಈ ಬಾರಿ ಎಸ್ಡಿಪಿ ತನ್ನ ಅಭ್ಯರ್ಥಿಗಳನ್ನು ಇಳಿಸಿಲ್ಲ ಮತ್ತು ಎಡಪಕ್ಷಗಳು ಕೂಡ ಅಭ್ಯರ್ಥಿಯನ್ನು ನಿಲ್ಲಿಸಿಲ್ಲ ಹಾಗಾಗಿ ನೇರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸ್ಪರ್ಧೆ ಇದೆ ಆದರೆ ಓಟು ಲೆಕ್ಕಾಚಾರವನ್ನು ಗಮನಿಸಿ ಹೋದರೆ ಒಂದು ವೇಳೆ ಬಿಲ್ಲವರು ಕಾಂಗ್ರೆಸ್ ಪರ ವಾಲಿದ್ರೆ ಅದು ಬಿಜೆಪಿಗೆ ಬಹಳಷ್ಟು ದೊಡ್ಡ ಹೊಡೆತವನ್ನು ಕೊಡುತ್ತೆ ಈ ನಿಟ್ಟಿನಲ್ಲಿ ನಾರಾಯಣ ಗುರುಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕವಾಗಿ ನಾವು ಬಿಲ್ಲವರ ಪರ ಇದ್ದೇವೆ ಅನ್ನೋದನ್ನು ತೋರಿಸೋಕೆ ಮೋದಿ ಅವರನ್ನು ಬಿಜೆಪಿ ಬಳಕೆ ಮಾಡ್ತಾ ಇದೆ ಮೋದಿ ಅವರನ್ನು ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಬಹಳಷ್ಟು ರೂಟ್ ವರ್ಕ್ಗಳನ್ನು ಮಾಡ್ತಾ ಇದೆ ಯಾಕೆಂದರೆ ಇಡೀ ಗ್ರಾಮಗಳಿಗೆ ಹೋಗಿ ಅಲ್ಲಿ ಜನರ ಸಂಪರ್ಕವನ್ನು ಮಾಡ್ತಾ ಇದೆ ಹಾಗಾಗಿ ನಿರ್ಣಾಯಕವಾಗಿರುವಂತಹ ಬಿಲ್ಲವ ಮತಗಳು ಮತ್ತು ಮುಸ್ಲಿಂ ಮತಗಳು ಕಾಂಗ್ರೆಸ್ನ ಬುತ್ತಿಗೆ ಸರಿದ್ರೆ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಈ ನಿಟ್ಟಿನಲ್ಲಿ ಸಾಕಷ್ಟು ವರ್ಕ್ಗಳು ಕೂಡ ಆಗ್ತಾ ಇದೆ ಕಾಂಗ್ರೆಸ್ನ ಬಹಳಷ್ಟು ದೊಡ್ಡ ಮಟ್ಟದ ಅಸ್ತ್ರಕ್ಕೆ ಬಿಜೆಪಿ ಮೋದಿಯನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡಿರುವಂಥದ್ದು ಹಾಗಾಗಿ ಒಂದು ಕಡೆ ಬಂಟ ಬಿಲ್ಲವ ಈ ರೀತಿಯಾಗಿ ಜಾತಿ ಲೆಕ್ಕಾಚಾರ ಮತ್ತು ಈ ಎರಡು ಸಮುದಾಯಗಳ ನಡುವಂತಹ ಚುನಾವಣೆ ಅನ್ನೋ ಲೆಕ್ಕಾಚಾರಗಳು ಕೂಡ ಬಹಳಷ್ಟು ಚರ್ಚೆಗಳು ಕೂಡ ಜಿಲ್ಲೆಯಲ್ಲಿ ನಡೆಯುತ್ತಿದೆ ಹಾಗಾಗಿ ರಾಷ್ಟ್ರೀಯವಾದ ಮತ್ತು ದೇಶ ಮತ್ತು ಮೋದಿ ಈ ಮೂರನ್ನ ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಬಿಜೆಪಿ ಎಲ್ಲ ಮತ ಸೆಳೆಯೋಕೆ ಬಹಳಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ ಈ ತಂತ್ರಗಾರಿಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನೇ ಬಿಜೆಪಿ ಉಪಯೋಗ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ